ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವಾಗ ನಾನು ಬೆಳಬೆಳಗ್ಗೆ ಗಾರ್ಡನ್ ಹತ್ರ ಬಂದಿದ್ದೀನಿ. ಇಲ್ಲಿ ಗುಲಾಬಿ ಹೂವೆಲ್ಲ ಆಗಿ ಒಣಗಿ ಹೋಗಿದೆ, ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ 45 ಡಿಗ್ರಿಯಲ್ಲಿ ಇದನ್ನು ಕಟ್ ಮಾಡಬೇಕು ಕ್ರಾಸಲ್ಲಿ, ಯಾಕೆಂದರೆ ಇವಾಗ ಮಳೆಯೆಲ್ಲ ಬಿದ್ದಾಗ ನೀರು ಸರಾಗವಾಗಿ ಜಾರಿ ಕೆಳಗಡೆ ಹೋಗೋ ಥರ ಇರಬೇಕು. ಗುಲಾಬಿ ಹೂವೆಲ್ಲ ಆಗಿ ಒಣಗಿದ ಮೇಲೆ ನಾವು ಅದನ್ನು ಕಟ್ ಮಾಡಿ ತೆಗೆದಿಲ್ಲ ಅಂತಾದರೆ ಗಿಡವೇ ಹಾಳಾಗ್ತಾ ಬಂದುಬಿಡತ್ತೆ. ಆಲ್ರೆಡಿ ನಾನು ಊರಿಗೆ ಹೋದಾಗ ಒಂದು ಗಿಡ ಕೂಡ ಕಳ್ಕೊಂಡ್ಬಿಟ್ಟಿದ್ದೆ, ಹೂವನ್ನು ಕಟ್ ಮಾಡಿದೆ. ಸೇವಂತಿಗೆನೂ ಕೂಡ ಹಾಗೆ ಕಳ್ಕೊಂಡಿದ್ದೆ, ನಿಮಗೆ ಅದನ್ನು ತೋರಿಸಿದ್ದೆ ಒಂದು ಸರಿ. ಇವಾಗ ಜಿರೇನಿಯ ಒಣಗಿರುವಂಥ ಎಲೆಗಳೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಣಗಿರುವಂಥ ಎಲೆಯೆಲ್ಲ ಸುತ್ತಲೂ ತೆಕ್ಕೊಂಡ್ಬಿಟ್ಟು ಒಂದು ಸರಿ ಇದಕ್ಕೆ ಮಣ್ಣನ್ನು ಕೂಡ ಕೆದಕಿ ಕೊಡ್ತಾ ಇದ್ದೀನಿ. ಈ ರೀತಿ ನೋಡಿ, ಗಿಡಗಳಲ್ಲಿ ಹುಳಗಳ ಬಾಧೆಯೆಲ್ಲ ಇದ್ದರೆ ಆ ಎಲೆಯನ್ನು ಮಾತ್ರ ಗಿಡದ ಬುಡದಲ್ಲಿ ಹಾಕ್ಕೊಡಬಾರ್ದು, ಗಿಡ ಹಾಳಾಗ್ತಾ ಬರುತ್ತೆ. ಅದನ್ನೆಲ್ಲ ತೆಗೆದು ನಾವು ಬೇರೆ ಕಡೆ ಎಸೆದು ಬಿಡಬೇಕು ಅಥವಾ ಅದನ್ನು ಸುಟ್ಟಿ ಹಾಕಿಬಿಡಬೇಕು. ಹಾಗೆ ಗಿಡದಲ್ಲಿ ಬೇರೆ ಎಲೆಗಳಿಗೂ ಕೂಡ ಆ ಥರ ಪ್ರಾಬ್ಲಮ್ ಇದೆ ಅಂತಾದರೆ ಕಹಿಬೇವಿನ ಎಲೆಯನ್ನು ನುಣ್ಣಗೆ ರುಬ್ಬಿಟ್ಟು ಅದರ ರಸ ತೆಗೆದು ಅರಿಶಿನ ಪುಡಿಯನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದರೆ ಅದು ಸರಿ ಹೋಗುತ್ತೆ. ಬೇರೆ ಎಲೆಗಳಿಗೆಲ್ಲ ಬಂದಿರಲಿಲ್ಲ, ಅದಕ್ಕೋಸ್ಕರ ನಾನು ಒಣಗಿರುವಂಥ ಎಲೆಗಳನ್ನು ಮಾತ್ರ ತೆಗೆದೆ. ಒಣಗಿರೋ ಎಲೆಗಳ ಹಿಂದ್ಗಡೆ ಸ್ವಲ್ಪ ಹುಳದ ಮೊಟ್ಟೆ ಇಟ್ಟ ಥರ ಇತ್ತು. ಎಲ್ಲ ಗುಲಾಬಿ ಹೂ ಒಣಗಿರುವಂಥ ಗಿಡದಲ್ಲಿ ಗುಲಾಬಿ ಹೂವನ್ನೆಲ್ಲ ತೆಗೆದೆ. ಆನಂತರ ಮಲ್ಲಿಗೆ ಗಿಡದಲ್ಲಿ ಎಲೆಗಳೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಮೊಗ್ಗುಗಳನ್ನು ಬಿಟ್ಟಿದೆ. ಇದು 3 ಮಲ್ಲಿಗೆ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಮೊಗ್ಗು ಬಿಟ್ಟಿದೆ. ಈ ದೊಡ್ಡ ದೊಡ್ಡ ಎಲೆಗಳನ್ನೆಲ್ಲ ನಾವು ಕಟ್ ಮಾಡಿ ತೆಗೆದ್ರೆ ಮತ್ತೆ ಪುನಃ ಚಿಗಿರುತ್ತೆ. ಆಲ್ರೆಡಿ ನನ್ನ ಮಲ್ಲಿಗೆ ಗಿಡನ ನಾನು 4-5 ಸಾರಿ ಎಲೆ ಕಿತ್ಕೊಟ್ಟು ಗಿಡ ತುಂಬ ಹೂ ಪಡ್ಕೊಂಡಿದ್ದೀನಿ. 4-5 ಸಾರಿ ಹೂವೆಲ್ಲ ಆಗಿ ಮುಗಿದ ಮೇಲೆ ಎಲೆಯೆಲ್ಲ ಕಿತ್ತು ತೆಗೆದುಬಿಟ್ರೆ ಮತ್ತೆ ಪುನಃ ಹೊಸ ಚಿಗುರಿನ ಜೊತೆಗೆ ಮೊಗ್ಗನ್ನು ಕಚ್ಕೊಂಡು ಬಂದು ತುಂಬ ಚೆನ್ನಾಗಿ ಹೂ ಬಿಡತ್ತೆ. 2-3 ದಿನ ಅದಕ್ಕೆ ಏನನ್ನು ನೀರು ಗೊಬ್ಬರ ಏನೂ ಕೊಡದೇನೆ ಆನಂತರ 2 ದಿನ ಆದಮೇಲೆ ಅದಕ್ಕೆ ನೀರು ಹಾಕಿದರೆ ಚೆನ್ನಾಗಿ ಮೊಗ್ಗುಗಳ ಜೊತೆ ಬರುತ್ತೆ. ಇಲ್ಲ, ಕೆಲವ್ರ ಗಿಡ ಆ ರೀತಿ ಮಾಡಿದ್ರೆ ಬಂದಿರಲ್ಲ ಅಂಥವರು ಎಲೆಯೆಲ್ಲ ಕಿತ್ತ ತಕ್ಷಣ ಅದಕ್ಕೆ ಗೊಬ್ಬರ ಹಾಕಿ ಕೂಡ ಕೊಡಬಹುದು. ಇವಾಗ ಗುಲಾಬಿ ಗಿಡಕ್ಕೆ ನೋಡಿ, ಏನೋ ಒಂದು ಸಮಸ್ಯೆ ಬಂದಿದೆ, ಅದು ಹೀಟ್ ಆಗಿದೆ ಅಂತ ಅನಿಸುತ್ತೆ. ಗಿಡಕ್ಕೆ ಚಿಗುರೇ ಒಣಗೋದಕ್ಕೆ ಸ್ಟಾರ್ಟ್ ಆಗಿದೆ, ಹಾಗೆ ಮೊಗ್ಗು ಕೂಡ ಒಣಗೋದಕ್ಕೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಇಯರ್ ಕೂಡ ಹೀಗೆ ಆಗಿತ್ತು. ನಾನು ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡ್ತೀನಿ. ಒಂದು ಸಾರಿ ಅದೆಲ್ಲ ಕಟ್ ಮಾಡಿ ತೆಗೆದ ಮೇಲೆ ಮತ್ತೆ ಪುನಃ ಹೊಸ ಚಿಗುರು ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನೂ ಹಾಕಬೇಕಂತಿಲ್ಲ, ಎಲ್ಲ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ಲಾಸ್ಟ್ ಇಯರ್ ಸೇಮ್ ಇದೇ ಪ್ರಾಬ್ಲಮ್ ಆಗಿತ್ತು, ಚಿಗುರೆಲ್ಲ ಒಣಗೋದಕ್ಕೆ ಸ್ಟಾರ್ಟ್ ಆಗಿತ್ತು, ಮೊಗ್ಗು ಕೂಡ ಒಣಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅದೆಲ್ಲ ಕಟ್ ಮಾಡಿ ತೆಗೆದೆ, ಆಮೇಲೆ ಚೆನ್ನಾಗಿ ಮತ್ತೆ ಪುನಃ ಚಿಗುರ್ಕೊಂಡು ಬಂತು. ನೋಡಿ, ಇಲ್ಲೂ ಕೂಡ ಮೊಗ್ಗೆಲ್ಲ ಒಂಥರ ಒಣಗೋದಾಗೆ ಆಗಿದೆ, ಹೀಟಾಗಿ ಒಂಥರ ಗರ್ತೋದಾಗೆ ಆಗಿದೆ. ಹವಾಮಾನ ಕೂಡ ಸರಿ ಇಲ್ವಲ್ಲ, ಅದು ಗಿಡದ ಮೇಲೂ ಕೂಡ ಪರಿಣಾಮವನ್ನು ಬೀರತ್ತೆ. ಇದೆಲ್ಲ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಾದಮೇಲೆ ಅದಕ್ಕೆಲ್ಲ ಅರಿಶಿನ ಪುಡಿಯನ್ನು ಹಚ್ಚಿಬಿಡ್ತೀನಿ. ಈ ರೀತಿ ಕಟ್ ಮಾಡಿದ್ಮೇಲೆ ಅರಿಶಿನ ಪುಡಿ ಹಚ್ಚಿದರೆ ಬೇಗನೆ ಹೊಸ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಷ್ಟೊಂದು ಚಿಗುರೆಲ್ಲ ಒಣಗೋಗಿದೆ. ಇಲ್ಲಿ ನೋಡಿ, ಮಲ್ಲಿಗೆ ಗಿಡದಲ್ಲಿ ಚೆನ್ನಾಗಿ ಮೊಗ್ಗುಗಳು ಬಂದಿದೆ, ಇದೆಲ್ಲ ಎಲೆ ಕಿತ್ಕೊಟ್ಟಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ದಾಸವಾಳ ಗಿಡದ ಎಲ್ಲ ಚಿಗುರನ್ನು ಚೂಟು ತೆಗಿತಾ ಇದ್ದೀನಿ. ಈ ರೀತಿ ಚೂಟು ತೆಗೆಯೋದ್ರಿಂದ ಒಂದೇ ಚಿಗುರಲ್ಲಿ 4-5 ಮೊಗ್ಗನ್ನು ಬಿಡತ್ತೆ. ಅದಕ್ಕೋಸ್ಕರ ಇದೆಲ್ಲ ಚಿವುಟಿ ತೆಗಿತಾ ಇದ್ದೀನಿ. ಇದೆಲ್ಲ ಚಿವುಟಿ ತೆಗೆದಾದ ನಂತರ ಇದಕ್ಕೆ ಗೊಬ್ಬರನ ಕೊಡಬೇಕು. ಪ್ರತಿಯೊಂದು ದಾಸವಾಳ ಗಿಡದಲ್ಲೂ ಚಿಗುರೆಲ್ಲ ನಾನಿಲ್ಲಿ ಚಿವುಟ್ತಾ ಇದ್ದೀನಿ. ಆನಂತರ ಒಂದು ಬಕೆಟಲ್ಲಿ ನೀರನ್ನು ಬಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/2 ಬಕೆಟ್ ಆಗುವಷ್ಟು ನೀರು ಬೇಕು ನನಗೆ. ಆನಂತರ ಅಕ್ಕಿ, ಬೇಳೆ, ಕಾಳು, ರಾಗಿ, ಸಿರಿಧಾನ್ಯ ಇದೆಲ್ಲ ತೊಳೆದಿರುವಂಥ ನೀರನ್ನು ಒಂದು ಪಾತ್ರೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಈ ನೀರಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ನನ್ನ ಗಿಡಗಳು ತುಂಬ ಇದೆ, ಗಿಡಗಳು ತುಂಬ ಇರೋದರಿಂದ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗತ್ತೆ. ಇದನ್ನು 2-3 ದಿನ ಹಾಗೇ ಇಟ್ಕೊಂಡಿದ್ದೆ. ಇವಾಗ ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅದನ್ನು ಮೇಲೆ ಕೆಳಗೆ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಅದರಲ್ಲಿ ಯಾವುದೇ ರೀತಿ ಹಿಟ್ಟಿನ ಅಂಶ ಎಲ್ಲ ಕೂತ್ಕೊಳ್ಳಲ್ಲ, ಇಲ್ಲಾಂದರೆ ಕೆಳಭಾಗದಲ್ಲಿ ಹಿಟ್ಟಿನ ಅಂಶ ಎಲ್ಲ ಕೂತ್ಕೊಳ್ಳುತ್ತೆ. ಅದೆಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ಗಿಡದ ಬುಡದಲ್ಲಿ ಈ ರೀತಿ ಮಣ್ಣನ್ನು ಕೆದಕ್ಬಿಟ್ಟು ಅದಕ್ಕೆ ಹಾಕ್ಕೊಡ್ಬೇಕು. ನಾನು ಯಾವಾಗಲೂ ಇದೇ ರೀತಿ ಮಾಡಿಕೊಡ್ತಾ ಇರೋದು. ಗಿಡಕ್ಕೆ ಒಂದೊಂದು ಸಾರಿ ಒಂದೊಂದು ರೀತಿ ಗೊಬ್ಬರ ಕೊಡಬೇಕು. ನಮಗೂ ಬೇರೆ ಬೇರೆ ರೀತಿ ಫುಡ್ ಬೇಕಾಗತ್ತಲ್ವ. ಆರೋಗ್ಯಕ್ಕೆ ಚೆನ್ನಾಗಿರಬೇಕಂದ್ರೆ ಕ್ಯಾಲ್ಶಿಯಂ ಇರೋದು ಬೇಕಾಗತ್ತೆ, ಹಿಮೋಗ್ಲೋಬಿನ್ ಇರೋದು ಬೇಕಾಗತ್ತೆ,
ಬೇರೆ ಬೇರೆ ವಿಟಮಿನ್ ಇರೋದು ಬೇಕಾಗತ್ತೆ, ಹಾಗೆ ಗಿಡಗಳಿಗೂ ಕೂಡ ಬೇರೆ ಬೇರೆ ರೀತಿ ಬೇಕಾಗತ್ತೆ. ಅದಕ್ಕೋಸ್ಕರ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯ ಗೊಬ್ಬರನ ನಾವು ಕೊಡ್ತಾ ಇದ್ದರೆ ಗಿಡ ತುಂಬಾ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನನ್ನ ಹತ್ರ ತುಂಬ ಜನ ಕೇಳ್ತಾ ಇರ್ತೀರ, ಅಕ್ಕ ನಿಮ್ಮ ಗಿಡ ಎಲ್ಲ ತುಂಬ ಹೆಲ್ದಿಯಾಗಿದೆ ಹೇಗೆ ಅಂತ. ನೀವು ಕೂಡ ಅಕ್ಕಿ ಬೇಳೆ ತೊಳೆದ ನೀರು ಹಾಗೆ ದೋಸೆ ಅರ್ದಾದಮೇಲೆ ಹಿಟ್ಟಿನ ಪಾತ್ರೆಯಲ್ಲಿ ಇಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಒಂದು ಬಕೆಟಲ್ಲೋ ಒಂದು ಪಾತ್ರೆಯಲ್ಲೋ ಹಾಕಿಟ್ಕೊಳ್ಳಿ. ಇದೇ ರೀತಿ ನಿಮ್ಮ ಗಿಡಗಳಿಗೆ ಕೊಡ್ತಾ ಬನ್ನಿ, ಗಿಡ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೀರನ್ನು ಮಿಕ್ಸ್ ಮಾಡದೆ ಕೊಡ್ಬೋದಾ ಅಂತ ಕೆಲವರು ಕೇಳ್ತಾ ಇರ್ತೀರ. ನೀರು ಮಿಕ್ಸ್ ಮಾಡದೆ ಕೂಡ ಕೊಡ್ಬೋದು, ನೀರು ಮಿಕ್ಸ್ ಮಾಡಲೇಬೇಕಂತೇನಿರಲ್ಲ. ನಿಮ್ಮ ಗಿಡ ಎಷ್ಟಿದೆ ನೋಡಿಕೊಂಡು ಅಷ್ಟನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕೆಲವರು ಕ್ವಶನ್ ಇರುತ್ತೆ, ಆವತ್ತಿನ ನೀರನ್ನು ಆವತ್ತೇ ಹಾಕ್ಬೋದಾ ಅಕ್ಕಿ ಬೇಳೆ ಕಾಳು ತೊಳೆದಿದ್ದು ಅಂತೇಳಿ. ಆವತ್ತಿಂದು ಆವತ್ತು ಕೂಡ ಹಾಕ್ಬೋದು, ಅದು ಪಾಟಲ್ಲೇ ಇರೋದ್ರಿಂದ ಅಲ್ಲೇ ಬ್ಯಾಕ್ಟೀರಿಯಾಗಳು ಹುಟ್ಕೊಳ್ಳುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲ 2-3 ದಿವಸ ನೀವು ಅದನ್ನು ಹಾಗೆ ಮುಚ್ಚಿಟ್ಬಿಟ್ಟು ಆನಂತರ ನೀರು ಜೊತೆ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಇದು ಯಾವ ರೀತಿ ಕೂಡ ನೀವು ಅದನ್ನು ಹಾಕ್ಬೋದು, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ನೋಡಿದ್ರಲ್ವಾ ನನ್ನ ಗಿಡವನ್ನು ನಾನು ಹೇಗೆ ಆರೈಕೆ ಮಾಡ್ತಾ ಇದ್ದೀನಿ ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.